ಸಮ್ಮೇಳನದ ವಿಶೇಷತೆಗಳಲ್ಲಿ ಒಂದು ಮೈಸೂರಿನ ರಸ್ತೆ ಹಾಗೆ ವೃತ್ತಗಳು, ಕೆಂಪು ಹಾಗೆ ಹಳದಿ ಬಣ್ಣದ ಬಾವುಟಗಳು, ವಿದ್ಯುತ್ ದೀಪಾಲಂಕಾರಗಳಿಂದ ಈ ರಸ್ತೆಗಳು ಕಂಗೊಳಿಸ್ತಾ ಇವೆ. ಈ ರಸ್ತೆಗಳ ವಿಶೇಷತೆ ಬಗ್ಗೆ ನಮ್ಮ ಪ್ರತಿನಿಧಿ ರವಿ ಒಂದು ವಾಕ್ಥ್ರೂ ಮಾಡಿದ್ದಾರೆ, ಬನ್ನಿ ಏನ್ ಮಾಡಿದ್ದಾರೆ ನೋಡೋಣ. ಮಲ್ಲಿಗೆ ನಗರಿ ಮೈಸೂರಲ್ಲಿ ಕನ್ನಡದ ಕಂಪು. 83ನೇ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನಕ್ಕೆ ಈಗಾಗಲೇ ಅರಮನೆ ನಗರಿ ಮೈಸೂರು ಮಧುವಣಗಿತ್ತಿಯಂತೆ ಸಿಂಗಾರಗೊಂಡಿದೆ. ನಾವೀಗ ಮೈಸೂರಿನ ಮಹಾರಾಜ ಕಾಲೇಜು ಮೈದಾನದ ಅನತಿ ದೂರದಲ್ಲಿರುವಂತಹ ರಾಮಸ್ವಾಮಿ ವೃತ್ತದಲ್ಲಿದ್ದೀವಿ. ನೀವೀಗ ಈ ಒಂದು ವೃತ್ತದಲ್ಲೇ ನೋಡ್ತಾ ಇರ್ಬೋದು ಕನ್ನಡದ ಕಂಪು ಎಷ್ಟರ ಮಟ್ಟಿಗೆ ಪಸರಿಸಿದೆ ಅಂತೇಳಿ. ಜ್ಞಾನಪೀಠ ಪ್ರಶಸ್ತಿಯನ್ನು ಪಡೆದಂತಹ ವಿವಿಧ ಸಾಹಿತಿಗಳ ಭಾವಚಿತ್ರಗಳನ್ನು ಬೃಹದಾಕಾರವಾಗಿ ಇಲ್ಲಿ ಅನಾವರಣವನ್ನು ಮಾಡುವ ಮೂಲಕ ಕನ್ನಡ ಸಾಹಿತ್ಯ ಸಮ್ಮೇಳನಕ್ಕೆ ಸ್ವಾಗತನ ಕೋರಲಿಕ್ಕೆ ಸಾಹಿತಿಗಳು ಹಾಗೂ ಮೈಸೂರು ಸಜ್ಜಾಗಿದೆ ಅಂತ ಹೇಳಿದ್ರೆ ತಪ್ಪಾಗಲಿಕ್ಕಿಲ್ಲ. ಇಲ್ಲಿ ಕನ್ನಡದ ಬಾವುಟಗಳು ಇಡೀ ವೃತ್ತದಾದ್ಯಂತ ರಾರಾಜಿಸ್ತಿವೆ. ಕೆಂಪು ಮತ್ತು ಹಳದಿ ಬಣ್ಣದ ಬಾವುಟಗಳು ಪ್ರತಿ ಹಂತದಲ್ಲೂ ಕೂಡ ಎಲ್ಲರನ್ನೂ ಕೂಡ ಕೈಬೀಸಿ ಕರೀಲಿಕ್ಕೆ ಸಜ್ಜಾಗಿದೆ. ಇನ್ನು ಆ ವೃತ್ತ ಆಗ್ಬೋದು, ರಸ್ತೆಗಳಾಗ್ಬೋದು, ರಸ್ತೆಯ ಇಕ್ಕೆಲೆಗಳಾಗ್ಬೋದು, ಅಲ್ಲೆಲ್ಲೂ ಕೂಡ ಕನ್ನಡದ ಬಾವುಟಗಳನ್ನು ಹಾರಿಸುವಂತಹ ಕೆಲಸಕ್ಕೆ ಸ್ವಯಂ ಸೇವಕರು ಮುಂದಾಗಿದ್ದಾರೆ. ಇದು ಏಕಲವ್ಯ ವೃತ್ತ ಹಾಗೂ ರಾಮಸ್ವಾಮಿ ವೃತ್ತ ಸೇರುವಂತಹ ಜಂಕ್ಷನ್ ಈ ಒಂದು ವೃತ್ತದಲ್ಲಿ, ಅಂದರೆ ಈ ಒಂದು ರಸ್ತೆಯಲ್ಲಿ ಎಲ್ಲೆಲ್ಲೂ ಕೂಡ ಕನ್ನಡದ ಕಂಪು ಪಸರಿಸಿದೆ. ಪ್ರಮುಖವಾಗಿ ಮೆರವಣಿಗೆ ಸಾಗುವ ಹಾದಿಯೂ ಕೂಡ ಇದೆ. ನೀವೀಗ ನೋಡ್ತಾ ಇರ್ಬೋದು ರಾಮಸ್ವಾಮಿ ವೃತ್ತದ ಪ್ರಮುಖ ವೃತ್ತ. ಇಲ್ಲಿ ವಿದ್ಯುತ್ ದೀಪಾಲಂಕಾರವನ್ನು ಕೂಡ ಅಳವಡಿಕೆ ಮಾಡಲಾಗಿದೆ. ಆ ದೀಪಾಲಂಕಾರ ಕೂಡ ಕೆಂಪು ಹಾಗೂ ಹಳದಿ ಬಣ್ಣದಿಂದ ಕೂಡಿರೋದು ವಿಶೇಷತೆ ಅಂತ ಅಂದರೆ ತಪ್ಪಾಗಲಿಕ್ಕಿಲ್ಲ. ಇನ್ನು ಇಲ್ಲಿ ಖ್ಯಾತನಾಮರು, ಖ್ಯಾತ ಸಾಹಿತಿಗಳು ಕನ್ನಡಕ್ಕಾಗಿ ದುಡಿದಂತಹ ಮಹನೀಯರ ಭಾವಚಿತ್ರಗಳನ್ನು ಅನಾವರಣ ಮಾಡಲಾಗಿದೆ. ಒಂದು ನುಡಿ ಜಾತ್ರೆಯನ್ನು ನೀವು ನೋಡ್ತಾ ಇರ್ಬೋದು. ಇಲ್ಲಿ ಮತ್ತೊಬ್ಬ ಸಾಹಿತಿ ಆದಂತಹ ಚಂದ್ರಶೇಖರ ಕಂಬಾರವರ ಒಂದು ಭಾವಚಿತ್ರವನ್ನು ಅನಾವರಣ ಮಾಡಿದೆ. ಬೃಹದಾಕಾರವಾದ ಫ್ಲೆಕ್ಸ್ಗಳನ್ನ ಇಲ್ಲಿ ಅನಾವರಣ ಮಾಡುವ ಮೂಲಕ ಆ ಒಂದು ಸಾಹಿತಿಗಳನ್ನು ನೆನೆಯುವಂತಹ ಕೆಲಸ ಕೂಡ ಇಲ್ಲಿ ಆಗ್ತಿದೆ. ಇದು ಈ ಒಂದು ಅಂದರೆ ಮೈಸೂರು ಮುಖ್ಯ ಮಹಾರಾಜ ಕಾಲೇಜು ಮುಖ್ಯ ರಸ್ತೆಯಲ್ಲಿ ಕಂಡುಬರುವಂತಹ ದೃಶ್ಯಾವಳಿಗಳು. ನಾವೀಗ ಚಾಮರಾಜ ಜೋಡಿ ರಸ್ತೆಯನ್ನು ನೋಡ್ತಿದ್ದೀವಿ. ಚಾಮರಾಜ ಜೋಡಿ ರಸ್ತೆ ಕೂಡ ಮಧುವಣಗಿತ್ತಿಯಂತೆ ಸಿಂಗಾರಗೊಂಡಿದೆ. ನಿಜಕ್ಕೂ ಇಂದ್ರಲೋಕವನ್ನೇ ನಾಚಿಸುವಂತಹ ಒಂದು ವೈಭವ ಈಗ ಕಂಡು ಬರ್ತಿದೆ ಅಂತ ಅಂದರೆ ತಪ್ಪಾಗಲಿಕ್ಕಿಲ್ಲ. ಯಾಕೆಂದರೆ ಕನ್ನಡ ಜಾತ್ರೆ ಅಥವಾ ಕನ್ನಡ ಹಬ್ಬ ಅಂತ ಅಂದರೆ ಅಂತಹದ್ದೇ ಒಂದು ಸುಂದರವಾದ ಕಲ್ಪನೆಗಳು ಸಿಗುತ್ತೆ. ಈ ಒಂದು ಕಲ್ಪನೆಯನ್ನು ಸಾಕಾರಗೊಳಿಸಿರೋದು ಮೈಸೂರು ಜಿಲ್ಲಾಡಳಿತ ಹಾಗೂ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನದ ವೇದಿಕೆಗಳು ಅಂತ ಅಂದರೆ ತಪ್ಪಾಗಲಿಕ್ಕಿಲ್ಲ. ಸ್ವಯಂ ಸೇವಕರಾಗ್ಬೋದು ಅಥವಾ ಜಿಲ್ಲಾಡಳಿತ ಆಗ್ಬೋದು, ಎಲ್ಲರೂ ಕೂಡ ಒಗ್ಗೂಡಿ ಈ ಒಂದು ಅಂದರೆ ಅತ್ಯದ್ಭುತವಾದ ವೇದಿಕೆಯನ್ನು ನಿರ್ಮಾಣ ಮಾಡಿದರೆ, ಅದರ ಜೊತೆಗೆ ರಸ್ತೆಗಳನ್ನು ಕೂಡ ಅಲಂಕಾರ ಮಾಡಿದರೆ, ಆ ಮೂಲಕ ಸಾಹಿತ್ಯಾಕ್ಷರು ಸಾಹಿತ್ಯ ಪ್ರೇಮಿಗಳನ್ನು ಅರಮನೆ ನಗರಿ ಮೈಸೂರು ಕೈಬೀಸಿ ಕರೀತಿದೆ ಅಂತ ಹೇಳಿದರೆ ತಪ್ಪಾಗಲಿಕ್ಕಿಲ್ಲ. ಇದು ಮೈಸೂರಿಯ ರಸ್ತೆಗಳ ಚಿತ್ರಣ. ಕ್ಯಾಮ್ರಾ ಪರ್ಸನ್ ಪ್ರಮೋದ್ ಜೊತೆ ರವಿ ಪಾಂಡವಪುರ, ಸುದ್ದಿ ಟಿವಿ, ಮೈಸೂರು.